ಕಾಂಗ್ರೆಸ್ ಸಿಕ್ಕೊಟ್ಟಿದ್ರು, ಅವರು ಗೆದ್ದಿಲ್ಲ, ಎಮ್ಎಲ್ಎ ಎಲೆಕ್ಷನ್ ಸೋತರು, ಸೋತರು ಸಹ ಮೇಲ್ಮನೆ ಸದಸ್ಯರು ಮಾಡಿದ್ರು. ಮತ್ತೆ ಆದ್ರೂ ಅವ್ರು ಹೋದ್ರು ಅಂದ್ರೆ ನಾನು ನಾನಿದ್ದ ಜೊತೆ ನಾವು ಕೊಡಗಲ್ಲಿ ಸರ್ಕಾರಿ ಕಾರ್ಯಕ್ರಮ ಇಲಾಖೆ ನಾನು ಹೋಗಿದ್ದೆ. ಮುಖ್ಯಮಂತ್ರಿಗಳಿಗಾಗಲಿ ನಮ್ಗಾಗ್ಲಿ ಆದ್ರೂ ಅವರೇ ಇರ್ಲಿಲ್ಲ. ಏನ್ ಮಾಡಿ ತಗೊಂಡ್ ಎಂ ಎಲ್ ಸಿ ಮಾಡಿದ್ಕಿಂತ ಹಿಂದೆ ನಡೆಸ್ಕೋಬೇಕು. ಕಾಂಗ್ರೆಸ್ ಏನ ಕೇಳ್ತಾ, ನನ್ ಪ್ರಕಾರ ಯಾವುದೇ ಕಿಂಚಿತ್ತು ಸಹ ಇದರಿಂದ ಲಾಭ ಆಗದಾಗ್ಲಿ ಲಾಸ್ ಆಗದಾಗ್ಲಿ ಕಾಂಗ್ರೆಸ್ ಪಕ್ಷ ಬಹಳಷ್ಟು ವರ್ಷಗಳ ಇತಿಹಾಸ ಇರೋದು. ಕರ್ನಾಟಕದ ಜನತೆ ಬುದ್ಧಿವಂತರ ಯಾರೋ ಒಬ್ಬರನ್ನ ನಂಬಿಕೊಂಡು ಅವ್ರ ಜೊತೆ ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ ಆಯ್ತು. ಒಂದು ಉದಾಹರಣೆ, ಹಾಗಾದ್ರೆ ಅವ್ರು ಅಷ್ಟು ಇದ್ರೆ ಎಂ ಎಲ್ ಎಲೆಕ್ಷನ್ ಗೆಲ್ಬೇಕಾಗಿತ್ತಲ್ಲ, ಅವರೇ ಗೆಲ್ಬೇಕಾಗಿತ್ತಲ್ಲ. ಹೋದ್ರ ಬಗ್ಗೆ ನಾವೇನಾದ್ರು ಕಮೆಂಟ್ ಮಾಡಿದ್ರೆ ನಾವು ಇತರ ನನ್ ಪಾರ್ಟಿ ಅಲ್ಲ, ನಾನು ಸೀನಿಯರ್ ಪೊಲಿಟಿಷಿಯನ್. ಊರ್ ಬಗ್ಗೆ ಅವರು ಹೋಗಿದ್ದಕ್ಕೇನು ಬಂದಿದ್ದಕ್ಕೆ ನಮ್ಗೆ ಲಾಭ ಆಗಿಲ್ಲ ಅಂತ ಹೇಳುವಂತ ಆದ್ರೆ ಅವ್ರು ಹೋಗಿದ್ರಿಂದ ನಮ್ಗೇನ್ ಬರ್ತೀನಿ. ಸಾಕಷ್ಟು ಮಂದಿ ಇದ್ದಾರೆ ಅಂತ ನಿಮ್ಗೇನೇ ಗೊತ್ತು, ಎಂಟು ತಿಂಗಳ ಸರ್ಕಾರ ಬಂದವರು, ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಆಗಿ ಸಿದ್ದರಾಮಯ್ಯನವರು ಪ್ರಮಾಣ ವಚನ ತಗೊಂಡು ನೆಕ್ಸ್ಟ್ ಡೇ ಇಂದ ಹೇಳ್ತಾ ಬಿಜೆಪಿ ಅವರು, ಎರಡು ತಿಂಗಳ ಟೈಮು, ಮೂರು ತಿಂಗಳ ಟೈಮು, ನಾಲ್ಕು ತಿಂಗಳ ಟೈಮು, ಆರು ತಿಂಗಳ ಟೈಮು, ಎಂಟು ತಿಂಗಳ ಟೈಮು, ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಗೊಡವು ಕೊಟ್ಟವ್ರೆ ಯಾವುದೇ ಸತ್ಯ ಇಲ್ಲ. ಬಿಜೆಪಿ ಅವರೆಲ್ಲ ಹೇಳ್ತಾ ಇರೋದು ಅಪ್ಪಟವಾದ ಸುಳ್ಳು, ಅಪ್ಪಟವಾದ ಸುಳ್ಳು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.